ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನ್ಯಾಷನಲ್ ಎಜುಕೇಷನ್ ಪಾಲಿನ ಡಿಗ್ರಿ ಲೆವೆಲ್ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಇನ್ನೂ ಕೂಡ ಶಾಲೆ ಲೆವೆಲ್ ಇಂಪ್ಲಿಮೆಂಟ್ ಮಾಡಿಲ್ಲ. ಶಾಲೆಗಳಲ್ಲಿ ಕೂಡ ಎನ್ ಇ ಪಿ ಜಾರಿ ಮಾಡ್ತೀವಿ ಅಂತ ಮನಸ್ಸಿಗೆ ಸಚಿವರು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ. ಅಂದರೆ ಯಾವಾಗ ಅವರು ಇಂಪ್ಲಿಮೆಂಟ್ ಮಾಡ್ತೀನಿ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷ ಅಂದರೆ 2021 ಇದೆ, ನೆಕ್ಸ್ಟ್ ವರ್ಷ ಅಂದರೆ 2022-23 ಸಾಲಿನಲ್ಲಿ ನಿಮಗೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ತಿಳಿಸಿದ್ದಾರೆ. ಏನಂದರೆ 2022-23 ಸಾಲಿನಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಜಾರಿಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಸಹಯೋಗದಲ್ಲಿ ನಗರದಲ್ಲಿ ಆರ್ ವಿ ಶಿಕ್ಷಕರ ಮಹಾವಿದ್ಯಾಲಯದಲ್ಲಿ ಬುಧವಾರ ಅವರು ಎನ್ ಇ ಪಿ ಬಗ್ಗೆ ಒಂದು ಸಭೆಯನ್ನು ಮಾಡಿರ್ತಾರೆ. ಅಲ್ಲಿ ಒಂದು ಕರಡು ರಚನಾ ಸಮಿತಿ ಅಂತ ಇರ್ತಾರೆ. ಆ ಕರಡು ರಚನಾ ಸಮಿತಿ ಅಧ್ಯಕ್ಷರಾದ ಶ್ರೀಧರ್ ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರಜಗಿ, ನಿಮಗೆ ಗೊತ್ತಿರೋಗೆ ಫೇಮಸ್ ಇವರು ಶಿಕ್ಷಣ ತಜ್ಞರು ಡಾಕ್ಟರ್ ಗುರುರಾಜ ಕರಜಗಿ ಅವರು ಕೂಡ, ಮತ್ತು ಪಿ ಯು ಇಲಾಖೆ ನಿರ್ದೇಶಕರಾದ ಆರ್ ಸ್ನೇಹಲ್, ನೋಡಿ ಪಿ ಯು ವಿದ್ಯಾರ್ಥಿಗಳು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ, ಅವರು ಕೂಡ ಕಾಯ್ತಿದ್ದಾರೆ. ಪಿ ಯು ಇಲಾಖೆ ನಿರ್ದೇಶಕ ಆರ್ ಸ್ನೇಹಲ್ ಅವರು, ಸುಷ್ಮಾ ಗೌಡ ಬೋಲೆ, ಮತ್ತು ಸಮಗ್ರ ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಗೋಪಾಲಕೃಷ್ಣ, ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಸೆಲ್ವಕುಮಾರ್, ಮತ್ತು ನಮ್ಮ ನಾಗೇಶ್ವರ ಅವರು ಮಿನಿಸ್ಟ್ರು ಅವರು ಕೂಡ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಎನ್ ಇ ಪಿಯನ್ನು ಮುಂದಿನ ವರ್ಷ ನಮಗೆ ಅನುಷ್ಠಾನವನ್ನು ಕೊಡುತ್ತಾರೆ.